ಇದು 2010 ಅಂಡ್ 11 ಸ್ಟೋರಿ. ನಾನು ಲೈಫ್ ಅಲ್ಲಿ ಫಸ್ಟ್ ಟ್ರಕ್ಕಿಂಗ್ ಅಂತ ಹೋಗಿದ್ದು ಬಂಡಜ ಅರ್ಬಿ ಫಾಲ್ಸ್ ಅಂತ. ಇದು ಆಗ ಭಯಂಕರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್. ನಮಗ್ ಗೊತ್ತಾಗಿದೆ, ನನ್ನ ಫ್ರೆಂಡ್ 2011 ಅಲ್ಲಿ ಕುಮಾರ ಪರ್ವತಕ್ಕೆ ಹೋಗಿದ್ದ. ಅಲ್ಲಿ ಟೆಂಟ್ ರೆಂಟ್ ಮಾಡುವಾಗ ಒಬ್ಬ ಸಜೆಸ್ಟ್ ಮಾಡಿದ್ದಾರೆ, ಆಗ ತ್ರೂ ಇಂಟರ್ನೆಟ್ ಅಲ್ಲ, ತ್ರೂ ಕಾಂಟ್ಯಾಕ್ಟಿಂಗ್ ಸಿಗ್ತಾ ಇತ್ತು. ಮತ್ತೆ 2011 ಅಲ್ಲಿ ಫೈವ್ ಮೆಂಬರ್ಸ್ ಗ್ಯಾಂಗ್ ಕುಕ್ಕೆ ಸುಬ್ರಹ್ಮಣ್ಯ ಅಂಡ್ ಧರ್ಮಸ್ಥಳಕ್ಕೆ ಅಂತ ಹೋಗಿದ್ರು. ಅಲ್ಲಿ ಇವನ್ಗೆ ಗ್ಯಾಪ್ನ ಬಂದಿದೆ, ಹುಡ್ಕೊಂಡು ಹೋಗೋನೆ. ಅಂಡ್ ಇವನು ಗೊತ್ತಾಗಿದೆ ಗೌಡ್ರ ಮನೆ ಅಲ್ಲಿದೆ, ಅಲ್ಲಿಂದ ಟ್ರಕ್ ಮಾಡಬೇಕು ಅಂತ. ಗೌಡ್ರು ಆಗ ಪರ್ಮಿಷನ್ ಕೊಡೋದು ದೊಡ್ಡ ತಲೆನೋವು. ಆಮೇಲೆ ಮುಂದೆ ಜಾಗ ಸಿಕ್ಕಿಲ್ಲ ಅಂದ್ರೆ ನಾವು ಹಿಂದೆ ಜಾಗದಿಂದ ಅವ್ರ ಕಣ್ಣು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಈ 5 ಜನ ಅದೇ ತರ ಮಾಡೋದು, ಒಂಥರ ಕಂಪ್ಲೀಟ್ ಅನ್ಪ್ಲಾನ್ ಟ್ರಿಪ್. ಟ್ರಾನ್ಸ್ಪೋರ್ಟ್ ಬಗ್ಗೆ ಗೊತ್ತಿಲ್ಲ, ಫುಡ್ ಎಷ್ಟು ತಗೊಂಡೋಗ್ಬೇಕಂತ ಗೊತ್ತಿಲ್ಲ, ಖರ್ಚು ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಗೊತ್ತಿರೋದು ಅಂದ್ರೆ ಗೌಡ್ರ ಮನೆಯಿಂದ ಹೋಗ್ಬೇಕು ಅಷ್ಟೇ. ಹಂಗಂತ ಸ್ಟಾರ್ಟ್ ಮಾಡೋರು 12 ಕಿಲೋಮೀಟರ್ ಟ್ರಕ್, ಏನು ಹಿಂಸೆ ಆಗಿಲ್ಲ. ಬಟ್ ಹಿಂಸೆ ಆಗಿದ್ದು ಇವ್ರು ಏನ್ ಮಾಡ್ಬೋದಾರ, ಎಲ್ಲೆಲ್ಲಿ ಜರಿಗಳು ಕಾಣಿಸ್ಕೊಳತ್ತಲ್ಲ ಅಲ್ಲಿ ಸ್ವಲ್ಪ ಅದು ಪಿಚ್ ಸ್ಟಾಪ್ ಕೊಟ್ಟು ತಿನ್ಕೊಂಡು ಹೋಗೋರು. ಸೊ ಮೇಲೆ ಹೋಗಿದ್ದಲ್ಲಿ ಬರೀ 2 ಚಪಾತಿ ಉಳಿದಿತ್ತಂತೆ, ಒಬ್ರು ಒಬ್ರು ಮಠ ನೋಡ್ಕೊಂಡವ್ರೆ. 2 ಚಪಾತಿ ಯಾರು ಸಲ್ಲತ್ತೆ ಅಂತ ಫಸ್ಟ್ ಟೈಮ್ ಹೋಗಿರೋದಲ್ಲ, ಟೆಂಟ್ ಸ್ಪಾಟ್ ಎಲ್ಲಿ ಮಾಡೋದಂತ ಗೊತ್ತಿಲ್ಲ. ಅದು ಹೆಂಗಿದೆ ಅಂದ್ರೆ ವಾಟರ್ ಫಾಲ್ಸ್ ಹತ್ರನೇ ನೀವು ಟೆಂಟ್ ಹಾಕ್ಬೋದು, ಬಟ್ ಇವ್ರು ಏನ್ ಮಾಡೋರು, ವಾಟರ್ ಫಾಲ್ಸ್ ಮೇಲಿಂದ ಕಾಣಿಸುತ್ತಲ್ಲ ಅಲ್ಲೇ ಹಾಕೊಂಡ್ಬಿಟ್ಟು ಹಾಕಿದಾದ್ಮೇಲೆ ಅಕ್ಕಪಕ್ಕ ನೋಡೋರೆ ಅನಿಲ್ ಅದ್ದಿಗಳು ಭಯ ಸ್ಟಾರ್ಟ್ ಆಗಿರೋದು, ಅನಿಮಲ್ಸ್ ಕಾಟ ಇರ್ಬೋದು ಅಂತ. ಆ ಭಯದಲ್ಲಿ ಮಲ್ಗವ್ರೆ. ಬೆಸ್ಟ್ ಸನ್ ರೈಸ್ ಎದ್ದವ್ರು ಇವರೆಲ್ಲ, ಸನ್ ರೈಸ್ ನೋಡೋರೆ, ನೀರಲ್ಲಿ ಆಡೋರೆ, ಅಂಡ್ ಈ ಫೋಟೋ ತೆಗ್ದವ್ರೆ. ಈ ಫೋಟೋ ಇಂದಾನೆ ಇನ್ನೊಂದು ಸ್ಟೋರಿ ಇದೆ. ನೆಕ್ಸ್ಟ್ ಹೇಳ್ತೀವಿ. ನಮಗೆ ಮೊದ್ಲಿಂದ ಸನ್ಸೆಟ್ ಅಂಡ್ ಸನ್ ರೈಸಸ್ ಒಳ್ಳೆ ಜಾಗದಲ್ಲಿ ತುಂಬಾ ಇಷ್ಟ. ಈ ಫೋಟೋ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಆಗಿದ್ದೆ ತಡ, ಕಾಟ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟು ನಮಗೂ ಕರ್ಕೊಂಡೋಗು ನಮಗೂ ಕರ್ಕೊಂಡೋಗು ಅಂತ. ಆಗ ಈ ಪ್ರೀವಿಯಸ್ ಸ್ಟೋರಿ ಹೇಳಿದ್ರು ಹಿಂಗಾಯ್ತು ಅಂತ ಕೇಳಿದ್ದೆ. ನಮ್ಗೊಂದು ಫಿಕ್ಸ್ ಆಗುತ್ತೆ, ಸ್ವಲ್ಪ ಕಷ್ಟ ಇರಬೇಕು, ಪ್ರಿಪೇರ್ ಆಗಿ ಹೋಗೋದು ಒಳ್ಳೇದು ಅಂತ. ನಮ್ ಚೆಕ್ ಲಿಸ್ಟ್ ಹೆಂಗಿತ್ತು ಅಂದ್ರೆ, ಅಂದ್ರೆ ರೈಸ್, ಪಾತ್ರೆ ಸಾಮಾನು, ಟೆಂಟ್, ಸ್ಲೀಪಿಂಗ್ ಬ್ಯಾಗ್, ಅಡ್ವಾನ್ಸ್ ಟ್ರೈನ್ ಬುಕ್ ಮಾಡಿದ್ವಿ. ಜೈ ಅಂತ by 7 ಉಜ್ರೆಯಲ್ಲಿ ಇದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ, ಏನೇನ್ ಬೇಕೋ ತಗೊಂಡು ಹೊರಟ್ವಿ. ಮಂಡ್ಯಗೆ ಪರ್ಮಿಷನ್ ಸಿಕ್ಕಿಲ್ಲ, ಅಗೇನ್ ಹಿಂದೆಯಿಂದ ಹೋಗಿದ್ದು. 12 ಕಿಲೋಮೀಟರ್ ಟ್ರಕ್ ನಿಧಾನ ವ್ಯೂಸ್ ನೋಡ್ಕೊಂಡು ಜನ ಊಟ ಮಾಡ್ಕೊಂಡು ಅಲ್ಲಿ ಆಡ್ಕೊಂಡು ಫೋಟೋಸ್ ತಗೊಂಡು ಆಗ ಸೆಲ್ಫಿ ಕಾಲ ಇದೆ. ಮಜಾ ಅಂದ್ರೆ ಹಿಂದಿನ ದಿವಸ 6-5 ಮೂವಿ ನೋಡ್ಕೊಂಡು ಹೋಗಿದ್ವಿ. ಇಡೀ 12 ಕಿಲೋಮೀಟರ್ ಟ್ರಕ್ ಅಲ್ಲಿ 6-5 ತಲಹಟೆಗಳು. ಆಕ್ಚುಲಿ ರಾತ್ರಿ ಆಗಿದ್ದೆ ನಮ್ಗೆ ಅದೇ ಗುಂಪು. ರಿಯಲ್ ಅಂತ ಬೇರೆ ಹೇಳ್ಬಿಟ್ಟಿದ್ರ, ಟೆಂಟ್ ಅಲ್ಲಾಡೋದ್ರೇನು ಭಯ, ಟೆಂಟ್ ಹೊರಗೆ ಹೋಗಕ್ ಭಯ, ರಾತ್ರಿ ನೀರ್ ತಗೊಂಬರಕ್ ಭಯ. ಎಪಿಕ್ ಅಂದ್ರೆ ಅಷ್ಟು ಮೇಲೆ ಅಡಿಗೆ ಸಾಮಾನುಗಳು ತಗೊಂಡೋಗಿ ಮಾಡ್ಕೊಂಡ್ ತಿಂದಿದ್ದು. ತಿದ್ದು ಮಂಗಳೂರು ಕಡೆಯಿಂದ 12 ಕಿಲೋಮೀಟರ್ ಇಳಿದಿದ್ದು ಟುವರ್ಡ್ ಚಿಕ್ಕಮಂಗ್ಳೂರು. ನಾನ್ ಫಸ್ಟ್ ಟ್ರಕ್ ಪೀಕ್ ರೀಚ್ ಆಗಿದ್ದೆ, ನನಗೆ ಅನ್ಸಿದ್ದೆ ಇಷ್ಟು. ಈ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಯಾವತ್ತಿಗೂ ಎಂಡ್ ಆಗಬಾರ್ದು ಅಂತ. ನಾವು ಎಷ್ಟೋಗಿದ ಅನ್ಕೊಂಡಿದ್ವಿ ಬೆಟ್ಟ ಗುಡ್ಡಗಳ ಮೇಲೆ ಒಂದು ಮನೆ ಮಾಡ್ಕೊಂಡಿರ್ಬೇಕು ಅಂತ, ಆದ್ರೆ ರಿಯಲ್ ಮಜಾ ಅನ್ನೋದಿದೆ ನೋಡಿ, ಅದು ಬೆಟ್ಟ ಹತ್ತುವಾಗೇನೆ ಸಿಗೋದು. ಇದು ಫ್ರೆಂಡ್ಸ್ ಮಧ್ಯೆ ಇರೋ ಒಗ್ಗಟ್ಟು, ನೆಮ್ಮದಿ, ಖುಷಿ, ನೋಡಿದೆಲ್ಲ ಫ್ರೆಂಡ್ಸ್ ತೋರಿಸೋದು, ಸುಸ್ತಾಗಿ ಕಮಾರ ಅಂತ ಜೊತೆಗೆ ಬಿಡೋದು, ಅಡುಗೆ ಮಾಡಿ ಜೊತೆಗೆ ತಿನ್ನೋದು, ಇವೆಲ್ಲ ಟ್ರಕ್ಕಿಂಗ್ ಕಲ್ಸ್ಕೊಡುತ್ತೆ.